ಜಿರಾಳಹಳ್ಳಿಯ ಬಡ ಕುಟುಂಬದಿಂದ ಡಾಕ್ಟರೇಟ್ ಪದವಿ ಪಡೆದ ಬೆಟ್ಟಪ್ಪ ಕಾಟಾಪೂರ್. ಬೆಟ್ಟಪ್ಪ ತಂದೆ ಭೀಮಪ್ಪ ಕಾಟಾಪೂರ್ ಜಿರಾಳ ಕನಕಗಿರಿ ತಾಲೂಕಿನ ಕೊಪ್ಪಳ ಜಿಲ್ಲೆಯವರಿಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಪಿಎಚ್ಡಿ ಪದವಿ ದೊರಕಿದೆ. ಇವರು ಕಡು ಬಡತನದಲ್ಲಿ ಹುಟ್ಟಿ ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡಿ ಮಗನನ್ನ ಓದಿಸಿದ್ದಾರೆ. ಬೆಟ್ಟಪ್ಪ ಕಾಟಾಪೂರ್ ಅವರು ಕನ್ನಡ ಭಾಷೆಯಲ್ಲಿ ಕತೆ ಕವನ ಬರೆಯುವ ಮತ್ತು ವಾಚಿಸುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವರ ಸಾಹಿತ್ಯವನ್ನ ಗುರುತಿಸಿ ಹಲವು ಸಂಸ್ಥೆಗಳು ಕರ್ನಾಡು ನಕ್ಷತ್ರ ರಾಜ್ಯ ಪ್ರಶಸ್ತಿ, ಕುವೆಂಪು ನುಡಿಸಿರಿ ರಾಜ್ಯ ಪ್ರಶಸ್ತಿ, ಕಾವ್ಯಭೂಷಣ ರಾಜ್ಯ ಪ್ರಶಸ್ತಿ, ಕುಮಾರವ್ಯಾಸ ರಾಜ್ಯ ಪ್ರಶಸ್ತಿ, ಸಂಶೋಧನಾ ರತ್ನ ರಾಜ್ಯ ಪ್ರಶಸ್ತಿ, ಕನ್ನಡದ ಹಿರಿಮೆ ರಾಜ್ಯ ಪ್ರಶಸ್ತಿ, ಶ್ರೀ ಹಾನಗಲ್ ಗುರು ಕುಮಾರೇಶ್ವರ ರಾಷ್ಟ್ರ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಪಿಎಚ್ಡಿ ಪದವಿ ಪಡೆದಿದ್ದರಿಂದ ಕಟಾಪೂರ್ ಕುಟುಂಬದವರು ಮತ್ತು ಜೀರಾಳ ಗ್ರಾಮದ ಜನರು ಸಂತೋಷಗೊಂಡಿದ್ದಾರೆ. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂದ ಟಿವಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಬೆಟ್ಟಪ್ಪ. ನಮ್ಮದು ಕನಕಗಿರಿ, ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಜೀರಾಳ ಗ್ರಾಮ ನಮ್ಮದು. ನಾನು ಪ್ರಸ್ತುತ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಜಾನಪದ ಅಧ್ಯಯನ ವಿಭಾಗದಲ್ಲಿ ಅಂಕಲಿ ಮಠ ಸಾಂಸ್ಕೃತಿಕ ಅಧ್ಯಯನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಬಾಹ್ಯ ಮಾರ್ಗದರ್ಶಕರಾಗಿರ್ತಕ್ಕಂತಹ ಡಾಕ್ಟರ್ ಸಿ ಪುಟ್ಟೇಶ್ ಅವರ ಸಹಾಯಕ ಪ್ರಾಧ್ಯಾಪಕರು ನೃಪತುಂಗ ವಿಶ್ವವಿದ್ಯಾಲಯ ಬೆಂಗಳೂರು ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಹಾಪ್ರಬಂಧವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಗೆ ನಾನು ಸಲ್ಲಿಸಿದ್ದೇನೆ. ಈ ಮಹಾಪ್ರಬಂಧದಲ್ಲಿ ಚಾರಿತ್ರಿಕ ಕಥನವನ್ನು ಕುರಿತು, ಹಂಕ್ಲಿ ಮಠ ಸ್ಥಾಪನೆ ಹಿನ್ನೆಲೆ, ನಿರ್ಪಾದೀಶ್ವರರ ಪೂರ್ವಾಶ್ರಮ, ಜೀವನ ಸಾಧನೆ ಸಿದ್ಧಿಗಳು ಮುಂತಾದವುಗಳ ಕುರಿತು ಮಾಹಿತಿ ನೀಡಿದ್ದೇನೆ. ಸಾಂಸ್ಕೃತಿಕ ದಾರಿಗಳ ಸಾಲಿನಲ್ಲಿ ಆಚರಣೆಗಳಲ್ಲಿ ಜನನ, ಸೀಮಂತ ಕಾರ್ಯ, ಈ ಥರ ಕೆಲವೊಂದು ವಾರ್ಷಿಕಾವರ್ತನ ಆಚರಣೆಗಳನ್ನು ಕುರಿತು ನಾನು ವಿವರಣೆ ನೀಡಿದ್ದೇನೆ. ಅಯ್ಯಾಚಾರ, ಕಲ್ಯಾಣ ಪರ್ಯಟನೆ, ಭಿಕ್ಷೆ, ದಾನ ತೆಗೆದುಕೊಳ್ಳೋದು, ತುಲಾಭಾರ ಮಾಡಿಸಿಕೊಳ್ಳೋದು, ಈ ಥರ ಮುಂತಾದ ಸಾಂಸ್ಕೃತಿಕ ಚೇರ್ಗಳನ್ನು ಸೆರೆ ಹಿಡಿದು ಅವುಗಳನ್ನು ವಿಶ್ಲೇಷಣೆ ಮಾಡಿ, ಅವಲೋಕನ ಮಾಡಿ, ಅವುಗಳನ್ನು ಬರವಣಿಗೆ ಮೂಲಕ ನನ್ನ ಪಿ ಎಚ್ ಡಿ ಮಹಾಪ್ರಬಂಧದಲ್ಲಿ ನಾನು ಬರೆದಿದ್ದೇನೆ. ಅದೇ ರೀತಿಯಾಗಿ ಅವರ ತತ್ವಪದ ಸಾಹಿತ್ಯ, ಅವರ ತತ್ವಪದ ಸಾಹಿತ್ಯದ ಸಂದರ್ಭದಲ್ಲಿ ಇರತಕ್ಕಂಥ ಶಿಷ್ಯ ಪರಂಪರೆ ಬಗ್ಗೆ, ಮತ್ತು ಗುರುಗಳ ವಿಧಿ ಗುರು ಅಂದರೆ ಹೇಗಿರಬೇಕು, ಅದನ್ನೆಲ್ಲ ನಾನು ತುಂಬ ಅವರ ಕಟ್ಟಿಕೊಟ್ಟಿರ್ತಕ್ಕಂಥ ಆಧಾರ ಗ್ರಂಥಗಳಲ್ಲಿ ನಾನು ದಾಖಲೀಕರಿಸಿದ್ದೇನೆ ಎಂದು ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ನಮಸ್ಕಾರ.